ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ಮಾವಿನ ಕಣಿವೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯವು ತನ್ನದೇ ಆದ ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ. ಹೆಗ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲೆಗೊಂಡಿರುವ ಈ ಸುಕ್ಷೇತ್ರವು ಸಾವಿರಾರು ಭಕ್ತಾದಿಗಳ ಭಾವೈಕ್ಯದ ಪ್ರತೀಕವಾಗಿದೆ. ಈ ಐತಿಹಾಸಿಕ ಪುಣ್ಯಕ್ಷೇತ್ರದಲ್ಲಿ 50ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ಆಯೋಜಿಸಲು ಮುಂದಾಗಿರುವ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಜಾತ್ರಾ ಮಹೋತ್ಸವದ ಯಶಸ್ಸಿಗಾಗಿ ಪೂರ್ವ ಸಿದ್ಧತೆಯಲ್ಲಿ ತೊಡಗಿದೆ. ಬರುವ ಫೆಬ್ರವರಿ 16ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಸುಮಾರು 6 ದಿನಗಳ ಕಾಲ ಜರುಗುವ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ತೆಪ್ಪೋತ್ಸವ, ಜಾತ್ರಾ ಸಮಯದಲ್ಲಿ ನಿತ್ಯ ದಾಸೋಹ ಸೇರಿದಂತೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಸರ್ವ ಭಕ್ತಾದಿಗಳು ತನು ಮನ ಧನ ಸಹಕಾರದೊಂದಿಗೆ ಈ ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಸಹಕರಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯು ಕೋರಿದೆ. ಶ್ರೀ ಮಾವಿನ ಕಣಿವೆ ಲಕ್ಷ್ಮೀರಂಗನಾಥ ಸ್ವಾಮಿ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇಲ್ಲಿಗೆ 50ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದ್ದೀವಿ. ಈ 50ನೇ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ತೆಪ್ಪೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದೇವರ ಅಪ್ಪಣೆ ಮೇರೆಗೆ ಮತ್ತು ಭಕ್ತಾದಿಗಳ ಎಲ್ಲರ ಆಶಯ ಮೇರೆಗೆ ತೆಪ್ಪೋತ್ಸವ ಕಾರ್ಯಕ್ರಮ ಫೆಬ್ರವರಿ 19ನೇ ತಾರೀಕು ನಡೆಯುತ್ತಿದೆ. ಹಾಗಾಗಿ ಭಕ್ತ ಮಹಿಷಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನ ಸಹಾಯವನ್ನು ನೀಡಿ ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ 50ನೇ ವರ್ಷದ ಜಾತ್ರೋತ್ಸವದ ಪೂರ್ವಭಾವಿಯಾಗಿ ಈ ವರ್ಷದಿಂದ ನಾವು ಜಾತ್ರೆ ಪ್ರಾರಂಭವಾದಾಗಿನಿಂದ ಮುಕ್ತಾಯದವರೆಗೂ ಅನ್ನಛತ್ರ ಅನ್ನದಾಸೋಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕೈಲಾದ ಅಕ್ಕಿ ಇರ್ಬೋದು, ಹಣ ಇರ್ಬೋದು, ಎಲ್ಲ ರೀತಿ ಸಹಕಾರವನ್ನು ನೀಡಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಈ ಕಮಿಟಿಯ ಅಧ್ಯಕ್ಷನಾದ ಕೇರಂಗನಾಥನನ್ನು ತಮ್ಮಲ್ಲಿ ವಿನಯಿಸಿಕೊಳ್ಳಿದ್ದೀನಿ. ಈ ಜಾತ್ರೆಗೆ ಹೆಚ್ಚಿನದಾಗಿ ಭಕ್ತರು ಬಂದು ಈ ದೇವರ ಆಶೀರ್ವಾದವನ್ನು ಪಡೆದು ಯಶಸ್ವಿಯಾಗಿ ಅವರ ಕುಟುಂಬ ಉತ್ತಮವಾಗಲಿ ಅಂತ ಹೇಳ್ತಾ ಜೀವಿ ಟಿವಿ, ಇದು ನಿಮ್ಮ ಧ್ವನಿ.